ರಾಜ್ಯದಲ್ಲಿ ಡಿ ಗ್ಯಾಂಗ್ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ಜನಸಾಮಾನ್ಯರು ಕೂಡ ಪ್ರತಿನಿತ್ಯ ಈ ಕೊಲೆ ಕೇಸ್ನ ವಿಷಯವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಿನಿಮಾ ಮಂದಿ ಹಲವು ಟೈಟಲ್ಗಳಿಗೆ ಪೈಪೋಟಿಗೆ ಬಿದ್ದಿದ್ದಾರೆ. ಪ್ರಕರಣದ ಟೈಟಲ್ಗಳಿಗೆ ಫಿಲ್ಮ್ ಚೇಂಬರ್ ಮೊರೆ ಹೋಗಿದ್ದಾರೆ. ಪ್ರಮುಖವಾಗಿ ಡಿ ಗ್ಯಾಂಗ್, ಪಟ್ಟಣಗೆರೆ ಶೆಡ್ ಟೈಟಲ್ಗೆ ಪೈಪೋಟಿ ಏರ್ಪಟ್ಟಿದೆ. ಮೆಜೆಸ್ಟಿಕ್ ಟು ಕಾಮಾಕ್ಷಿ ಪಾಳ್ಯ ಟೈಟಲ್ಗೆ ಈಗ ಮೊರೆ ಹೋಗಲಾಗಿದೆ. ಯಾವುದೇ ಟೈಟಲ್ ಅನ್ನ ಫಿಲ್ಮ್ ಚೇಂಬರ್ ಕೊಟ್ಟಿಲ್ಲ. 2 ವರ್ಷಗಳ ಹಿಂದೆಯೇ ಡಿ ಗ್ಯಾಂಗ್ ಕತೆ ಆಗಿತ್ತು. ಪ್ರಕರಣಕ್ಕೂ ಈ ಕತೆಗೂ ಸಂಬಂಧನೇ ಇಲ್ಲ. ರಾಕಿ ಸೋಮ್ಲಿ ಎಂಬ ನಿರ್ದೇಶಕ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿ ಗ್ಯಾಂಗ್ ಕತೆ 2 ವರ್ಷದ ಹಿಂದೆನೆ ಆಗಿತ್ತು. ಪ್ರಕರಣಕ್ಕೂ ಈ ಕಥೆಗೂ ಸಂಬಂಧನೇ ಇಲ್ಲ. 2 ವರ್ಷದ ಹಿಂದೆ ರೆಡಿ ಮಾಡಿಟ್ಟಂತ ಒಂದು ಕತೆ ಇದು ಅಂತ ಹೇಳಿ ರಾಕಿ ಸೋಮ್ಲಿ ಅನ್ನೋ ನಿರ್ದೇಶಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಡಿ ಗ್ಯಾಂಗ್ ಪಟ್ಟಣಗೆರೆ ಶೆಡ್ ಟೈಟಲ್ಗೆ ಪೈಪೋಟಿ ಇದೆ. ಅದರ ಜೊತೆಗೆ ಮೆಜೆಸ್ಟಿಕ್ ಟು ಕಾಮಾಕ್ಷಿ ಪಾಳ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ, ದರ್ಶನ್ ಫೋಟೋ ಹಾಕ್ಬಿಟ್ಟು ಅವ್ರ ಫಸ್ಟ್ ಸಿಮ್ನ ಮೆಜೆಸ್ಟಿಕ್ ಸೀದಾ ಬಂದಿದ್ದೀಗ ಪೊಲೀಸ್ ಸ್ಟೇಷನ್ ಅಂದರೆ ಕಾಮಾಕ್ಷಿ ಪಾಳ್ಯ. ಸೊ ಹಾಗಾಗಿ ಆ ಟೈಟಲ್ ಮೊರೆ ಹೋಗ್ತಾ ಇದ್ದಾರೆ ಸಿನಿಮಾ ಮಂದಿ. ಆದರೆ ಫಿಲ್ಮ್ ಚೇಂಬರ್ ಇಲ್ಲಿ ತನಕ ಈ ವಿವಾದಾತ್ಮಕ ಟೈಟಲ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಆದರೆ ಡಿ ಗ್ಯಾಂಗ್ ಅನ್ನೋ ಕಥೆ 2 ವರ್ಷದ ಹಿಂದೆನೆ ಆಗಿತ್ತು. ನಾವು ಆಗಲೇ ಟೈಟಲ್ ಕೇಳಿದ್ವಿ, ಬಟ್ ಈ ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದ ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಸೊ ಈ ಬಗ್ಗೆ ನಿರ್ದೇಶಕ ರಾಕಿ ಸೋಮ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಸತೀಶ್, ಯಾವುದೇ ಒಂದು ದೊಡ್ಡ ಬೆಳವಣಿಗೆ ಆದಂಥ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಕ್ಯಾಚಿ ಟೈಟಲ್ಗಳನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಆ ಟೈಟಲ್ನಿಂದ ಸಿನಿಮಾ ಮಾಡಿದ್ರೆ ಓಡುತ್ತೆ ಅನ್ನೋ ನಂಬಿಕೆ ಸಿನಿಮಾ ಮಂದಿದ್ದಾಗಿರುತ್ತೆ. ಹಾಗಾಗಿ ದರ್ಶನ್ ಕೇಸಲ್ಲೂ ಕೂಡ ಬೇಸಿಕಲಿ ಸಿನಿಮಾ ಇಂಡಸ್ಟ್ರಿಯವರೇ ಆಗಿರೋದ್ರಿಂದ ಕೆಲವೊಂದು ಕ್ಯಾಚಿ ಟೈಟಲ್ ಬೇಕು ಅಂಥೇಳಿ ಈಗ ಫಿಲ್ಮ್ ಚೇಂಬರ್ ಮೊರೆ ಹೋಗಲಾಗ್ತಿದೆ. ಪ್ರಮುಖವಾಗಿ ಯಾವ್ಯಾವ ಟೈಟಲ್ ಡಿಮ್ಯಾಂಡ್ನಲ್ಲಿದೆ, ಫಿಲ್ಮ್ ಚೇಂಬರ್ ಏನು ಹೇಳ್ತಿದೆ ಈ ಬಗ್ಗೆ? ಎಸ್ ಶರ್ಮಿತಾ, ನೀವು ಹೇಳ್ದಂಗೆ ನಮ್ಮ ರಾಜ್ಯದಲ್ಲಿ ಆಗಲಿ ಅಥವಾ ದೇಶದ ಮಟ್ಟದಲ್ಲಿ ಯಾವುದಾದ್ರೂ ದೊಡ್ಡ ಮಟ್ಟದ ಬೆಳವಣಿಗೆಗಳಾದರೆ ಆ ಒಂದು ಬೆಳವಣಿಗೆಗೆ ಸೂಟಬಲ್ ಆಗುವಂಥ ಮತ್ತು ಆ ಬೆಳವಣಿಗೆಗೆ ಕುರಿತಾದಂಥ ಟ್ರೆಂಡಿಂಗಲ್ಲಿರುವಂಥ ಒಂದಷ್ಟು ಟೈಟಲ್ಗಳಲ್ಲಿ ಸಿನಿಮಾ ಮಾಡೋದಕ್ಕೆ ಬರ್ತಾರೆ. ಆದರೆ ಸಿನಿಮಾದ ಟೈಟ್ಲು ರಿಜಿಸ್ಟರ್ ಮಾಡ್ತಾರೆ, ಆದರೆ ಸಿನಿಮಾ ಯಾವುದು ಕೂಡ ಮಾಡಲ್ಲ. ಸೊ ಈ ಥರದ ಒಂದಷ್ಟು ಬೆಳವಣಿಗೆಗಳು ಕಳೆದ ಒಂದು 3-4 ವರ್ಷಗಳಿಂದ ನಾವು ಕೂಡ ನೋಡ್ತಿದ್ವಿ. ಸೊ ಅದೇ ರೀತಿಯಾಗಿ ಕೂಡ ಈಗ ಏನು ದರ್ಶನ್ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಸ್ಟೇಷನ್ ಮೆಟ್ಲು ಹತ್ತಿದ ಹಾಗೆ ಒಂದಷ್ಟು ಕಡೆ ಡಿ ಗ್ಯಾಂಗ್ ಡಿ ಗ್ಯಾಂಗ್ ಡಿ ಗ್ಯಾಂಗ್ ಅನ್ನುವಂಥ ರೀತಿನಲ್ಲಿ ಹೋಗುವಂಥದ್ದನ್ನ ಅಬ್ಸರ್ವ್ ಮಾಡಿರುವಂಥ ಒಬ್ಬ ನಿರ್ದೇಶಕ ಈಗ ನನಗೆ ಡಿ ಗ್ಯಾಂಗ್ ಅನ್ನುವಂಥ ಒಂದು ಟೈಟಲನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಫಿಲ್ಮ್ ಚೇಂಬರ್ಗೆ ಹೋಗಿದ್ದಾರೆ. ಸೊ ಈಗಾಗಲೇ ಕೆಂಡದ ಸರಗು ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಿರುವಂಥ ರಾಕಿ ಅನ್ನುವಂಥವರು ಸೊ ಈ ಒಂದು ಟೈಟಲ್ಗಾಗಿ ನಿನ್ನೆ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ರು. ಆದರೆ ಆ ಮನವಿಯನ್ನು ವಾಣಿಜ್ಯ ಮಂಡಳಿ ತಿರಸ್ಕಾರ ಮಾಡಿದೆ ಅಂತ ಅನ್ಬೋದು. ಏನಕ್ಕೆ ಅಂತಂದರೆ ಈ ಒಂದು ಟೈಟಲ್ ಸದ್ಯಕ್ಕೆ ಕಾಂಟ್ರವರ್ಸಿ ಆಗಿರುವಂತಹ ಒಂದು ಟೈಟಲ್ ಅನ್ಬೋದು. ಸೊ ಈಗಾಗಲೇ ಆ ಒಂದು ಪ್ರಕರಣ ಕೋರ್ಟಲ್ಲಿದೆ, ಬೆಳವಣಿಗೆ ಇರುವುದರಿಂದ ಸೊ ಸದ್ಯಕ್ಕೆ ನಾವು ಒಂದು ಆ ಟೈಟಲನ್ನು ನಾವು ಯಾರಿಗೂ ಕೊಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಆದಂತಹ ಭಾಮ ಗಿರೀಶ್ ಅವರು ರಾಕೇಶ್ ಅವರಿಗೆ ಹೇಳಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ರಾಕೇಶ್ ಅವರು ಕೂಡ ಈಗ ಸದ್ಯಕ್ಕೆ ಮೊದಲಿಗೆ ನಾನು ಬಂದಿದ್ದೀನಿ, ಈ ಟೈಟ್ಲು ಕೂಡ ರಿಜಿಸ್ಟರ್ ಆಗಿಲ್ಲ. ಸೊ ಯಾರಿಗಾರಿಗೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಟೈಟಲ್ನ ಯಾರಿಗೂ ಕೊಡಬಾರದು. ಒಂದು ವೇಳೆ ನೀವು ಆ ಟೈಟಲ್ನ ಕೊಡಲೇಬೇಕು ಅನ್ನೋದಿದ್ರೆ ನೀವು ನನಗೆ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವಾಣಿಜ್ಯ ಮಂಡಳಿಯ ಬಳಿಯಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಸದ್ಯಕ್ಕೆ ಈಗ ಆ ಟೈಟಲ್ನ ನಾವು ಕೊಡೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ವಾಣಿಜ್ಯ ಮಂಡಳಿ ಹೇಳಿದೆ. ಸೊ ಮುಂದಿನ ದಿನಗಳಲ್ಲಿ ಯಾರಾದರೂ ಆ ಟೈಟ್ಲನ್ನು ಪಡೆದು ಸಿನಿಮಾ ಮಾಡ್ತಾರಾ ಇಲ್ವಾ ಅದಂತೂ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಡಿ ಗ್ಯಾಂಗ್ ಟೈಟಲನ್ನು ವಾಣಿಜ್ಯ ಮಂಡಳಿ ತಿರಸ್ಕಾರ ಮಾಡಿದೆ ಅಂತಲೇ ಹೇಳ್ಬೋದು ಶರ್ಮಿತಾ. ಇದ್ರ ಜೊತೆಗೆ ಪಟ್ಟಣಗೆರೆ ಶೆಡ್ ಇರ್ಬೋದು, ಮೆಜೆಸ್ಟಿಕ್ ಟು ಕಾಮಾಕ್ಷಿ ಪಾಳ್ಯ ಇದೆಲ್ಲ ಟೈಟಲ್ ಬೇಕು ಅಂತ ಕೇಳ್ತಾ ಇದಾರಂತೆ. ಈ ಪರ್ಟಿಕ್ಯುಲರ್ ಆಗಿ ಡಿ ಗ್ಯಾಂಗ್ ಬಗ್ಗೆ ನೀವು ಹೇಳ್ತಿದ್ರಲ್ಲ ಸತೀಶ್, 2 ವರ್ಷದ ಹಿಂದೆನೇ ಕತೆ ಆಗಿತ್ತು ಅಂತ, ಟೈಟಲ್ ಇವಾಗ ಸೂಕ್ತ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇರೋದಾ, ಅಥವಾ ಡಿ ಗ್ಯಾಂಗ್ ಅಂತಲೇ ಇಡಬೇಕು ಅಂತ ಆಗಲೇ ಅಂದ್ಕೊಂಡಿದ್ರಂತ? ನಿರ್ದೇಶಕರಾದಂಥ ರಾಕೇಶ್ ಅವರನ್ನ ನಾವು ಕೂಡ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಟೈಟಲ್ ಏನಿದೆ ಡಿ ಗ್ಯಾಂಗ್ ಅನ್ನುವಂಥದ್ದು ಅದು ಇವಾಗ ನಡೀತಿರುವಂಥ ಬೆಳವಣಿಗೆ ಏನಿದೆ, ದರ್ಶನ್ ಅವರು ಮತ್ತು ಅವರ ಸಹಚರರು ಅವರ ಗುಂಪು ಏನಿದೆ, ಸೊ ಅವರಿಗೂ ಮತ್ತು ನನ್ನ ಕತೆಗೂ ಯಾವುದೇ ಸಂಬಂಧ ಇಲ್ಲ. ಸೊ ಸದ್ಯಕ್ಕೆ ನಾನೇ ಅದಕ್ಕೆ ಬೇರೆ ಯಾವುದಂಥ ಒಂದು ಕತೆಯನ್ನು ಇಟ್ಕೊಂಡಿದೆ. ಸೊ ಆ ಒಂದು ಟೈಟಲ್ಗೆ ಆ ಕತೆಗೆ ಈ ಒಂದು ಟೈಟಲ್ ಸೂಕ್ತವಾಗಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನೀಗ ಟೈಟಲ್ ರಿಜಿಸ್ಟರ್ ಮಾಡೋಕ್ಕೆ ಬರ್ತಿದ್ದೀನಿ. ಆದರೆ ಕಾಕತಾಳೀಯ ಎಂಬಂತೆ ಈಗ ಈ ಒಂದು ಪ್ರಕರಣದಲ್ಲಿ ಈ ಒಂದು ಬೆಳವಣಿಗೆಯಲ್ಲಿ ಸೊ ಈ ಡಿ
ಗ್ಯಾಂಗ್ ಅನ್ನುವಂತ ಪದ ಹೆಚ್ಚು ಬಳಕೆ ಆಗ್ತಿರೋ ಕಾರಣ ಸದ್ಯಕ್ಕೆ ನಾವು ಆ ಒಂದು ಟೈಟಲ್ ಅನ್ನು ಕೊಡೋಕ್ಕಾಗಲ್ಲ ಅನ್ನುವಂಥದ್ದನ್ನ ನನಗೆ ಚೇಂಬರ್ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆದರೆ ಒಂದು ವೇಳೆ ಏನಾದರೂ ನೀವು ಕೊಟ್ಟರೆ ನನ್ನ ಕತೆಗೆ ಆ ಒಂದು ಟೈಟಲ್ ಪೂರಕವಾಗಿರುತ್ತೆ, ದಯವಿಟ್ಟು ನನಗೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿ ಮಾಡಿದ್ದಾರೆ. ಆದರೆ ಇನ್ನು ಪಟ್ಟಣಗೆರೆ ಶೆಟ್ಟಿ ಇರ್ಬೋದು, ಶೆಡ್ ಇರ್ಬೋದು, ಆರ್ ಆರ್ ನಗರ ಟು ಕಾಮಾಕ್ಷಿಪಳ, ಈ ಯಾವುದೇ ಟೈಟಲ್ ಕೂಡ ಇದುವರೆಗೂ ಕೂಡ ಚೇಂಬರ್ವರೆಗೂ ಹೋಗಿಲ್ಲ. ಇದು ಕೇವಲ ಆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಹರಿದಾಡ್ತಿರುವಂತಹ ಒಂದು ಊಹಾಪೋಹದ ಸುಳ್ಳು ಇರ್ಬೋದು. ಸೊ ಆದ್ರಿಂದ ಈ ಯಾವುದೇ ಟೈಟಲ್ ಕೂಡ ಇದುವರೆಗೂ ಚೇಂಬರ್ವರೆಗೂ ಹೋಗಿಲ್ಲ. ಸೊ ಒಂದು ವೇಳೆ ಹೋದ್ರೂ ಕೂಡ ಆ ಒಂದು ಟೈಟಲ್ ಕಾಂಟ್ರವರ್ಸಿ ಟೈಟಲ್ಗಳು ಆದ್ರಿಂದ ಸೊ ಈಗಾಗಲೇ ಡಿ ಗ್ಯಾಂಗ್ ಅನ್ನುವಂಥ ಟೈಟ್ಲನ್ನು ರಿಜೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೂಡ ಆ ಒಂದು ಟೈಟಲ್ ಅನ್ನು ಕೂಡ ರಿಜೆಕ್ಟ್ ಮಾಡುವಂತ ಸಾಧ್ಯತೆಗಳಿರುವಂತದ್ದು ಶರ್ಮಿತಾ.